नगर व्याप्तिया बार के रिलीफ सिक्किदे अंत ब्रेकिंग न्यूज़ बर्ता इदे नोडिकोंडु बरोण। नगर व्याप्तियों हद्दारी डीनोटिफाई तपेनो केंद्र सरकार के सुप्रीम कोर्ट प्रश्न नगर व्याप्तिया बार रिलीफ कुतूहलकारी सन्निवेश अपघात प्रयाणिकर रक्षण कारण नगर ऐनो राष्ट्रीय हद्दारी रीतिया बार बंद केंद्र सरकार आदेश अदर साकु बार बंदीत पुष्टीकरिसुवंते सुप्रीम कोर्ट तीर्पन्न नीडिदे। सुप्रीम कोर्ट केंद्र सरकार आदेशवन्न प्रश्निसि सुप्रीम कोर्ट अभिप्रायदिंद निट्टिसिरो बिडलिरुव बार मालिकरु साकष्टु ओंदु बार्गळन्न क्लोज माड्कोंडिद्रु। ई ओंदु सुप्रीम कोर्ट न आदेशदिंद बार मालिकरिगे स्वल्प मट्टदल्लि रिलीफ सिक्किदे अंतने हेळबहुदु। अदरंते केंद्र सरकार ओंदु वेळे इदन्न परिष्करिसिद्दे आद्रे नगर प्रदेश राष्ट्रीय हद्दारी बार पुनः आरंभवे मुच्चित बार पुनः कूड़ा आरंभवे कार्यारंभवे अहिती बरता है। अदरते हद्दारी डीनोटिफाई चिंतन राज्य सरकार एनुति बरता है। हद्दारी डीनोटिफाई तपेनो एनुव सुप्रीम कोर्ट केंद्र सरकार केळिदे हद्दारी भागगळल्लि बार मुच्चबेकु एनुव केंद्र सरकार तन्न आदेशदल्लि तिळिसित्तु। अदक्के विरुद्धवागि सुप्रीम कोर्ट प्रश्नेयन्न केळिरुवंतद्दु केंद्र सरकार के हद्दारी भागदल्लि बार डीनोटिफाई तपेनो एनुव सुप्रीम कोर्ट केंद्र सरकार के केळिदे। इदरिंदागि सुप्रीम कोर्ट अभिप्रायदिंदागि बार न मालिकरु निट्टिसिरु बिडुवंतागिदे साकष्टु भागगळल्लि बार क्लोज माड्लागित्तु एनु हेद्दारिगळल्लिरुव बार इदीग बार मालिकरिगे कोंच मट्टिन रिलीफ सिक्किदे अन्नुव माहिति तिळिदु बर्ता इदे। ಈ ಕುರಿತು ಮತ್ತಷ್ಟು ಮಾಹಿತಿ ನಾಕೊಡ್ಲಿಕ್ಕೆ ನಮ್ಮ ದೇಹನಿಯ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹರೀಶ್ ಪ್ರಮುಖವಾಗಿ ಈಗ ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದ ನಿರ್ಧಾರವನ್ನ ಪ್ರಶ್ನಿಸಿ ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಏನು ಮಾಹಿತಿ ಲಭ್ಯವಾಗ್ತಿದೆ ಹರೀಶ್ ರಂಜಿತ್ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದ್ದು ಇಡಿ ದೇಶಕ್ಕೆ ಅನ್ವಯ ಆಗುವಂತೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಬರುವಂತ 500 ಮೀಟರ್ ಒಳಗಿನ ವ್ಯಾಪ್ತಿ ಒಳಗಿನ ಬಾರ್ಗಳನ್ನ ಕ್ಲೋಸ್ ಮಾಡಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿತ್ತು। ಇದರಿಂದ ಆ ನಗರ ವ್ಯಾಪ್ತಿಯ ಒಳಗಿರುವಂತ ಬಾರ್ ಮಾಲೀಕರುಗಳು ಕೂಡ ಆತಂಕ ವ್ಯಕ್ತ ಆಗಿತ್ತು। ಅಂದ್ರೆ ಬಹುತೇಕ ಇಡಿ ದೇಶದ ಎಲ್ಲಾ ಪ್ರಮುಖ ನಗರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಇಕ್ಕೆಲಗಳಲ್ಲಿ ಪ್ರಮುಖ ಹೆಚ್ಚಿನ ಬಾರ್ಗಳನ್ನ ಕಂಡು ಬರುವುದನ್ನ ನಾವು ನೋಡಬಹುದು। ಹಾಗೆ ಹೆಚ್ಚಿನ ತೆಗೆಗಳು ಕೂಡ ಸಿಗುತ್ತವೆ। ಇವಾಗ ರಾಷ್ಟ್ರೀಯ ಹೆದ್ದಾರಿಯಿಂದ 500 ಮೀಟರ್ ಹೊರಗಡೆ ಹೋಗಿ ಹಾಕಿಕೊಳ್ಬೇಕು ಅನ್ನೋ ಒಂದು ಆತಂಕ ಎದುರಾಗಿತ್ತು। ಮತ್ತೆ ಇದು ಎಲ್ಲ ಒಂದ್ ಕಡೆ ಇಡೀ ಬಾರ್ ಮಾಲೀಕರಿಗೆ ಆತಂಕ ಎದುರಾಗಿತ್ತು। ಇದನ್ನ ಶಿಫ್ಟ್ ಮಾಡೋದು ಹೇಗೆ, ಇಡೀ ಎಷ್ಟೋ ಬಂಡವಾಳವನ್ನ ಹಾಕಿರ್ತೀವಿ, ಬಂಡವಾಳ ಹಾಕಿದ್ದನ್ನ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬಾರ್ ಮಾಲೀಕರಿಗೆ ಕಾಡ್ತಿತ್ತು। ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಯಿತು, ಅದು ಮುಖ್ಯವಾಗಿ ಚಂಡೀಗಢ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ದೂರಾಗಿತ್ತು। ಅದು ಕೇಂದ್ರ ಸರ್ಕಾರದ ವಿರುದ್ಧ ಆ ಒಂದು ದೂರನ್ನ ಸಲ್ಲಿಸಲಾಗಿತ್ತು।
ಈ ದೂರಿನ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಗರ ವ್ಯಾಪ್ತಿಯೊಳಗಿನ ಕೇಂದ್ರದ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ರಾಜ್ಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಿದ್ರೆ ತಪ್ಪೇನು ಅನ್ನುವಂತಹದನ್ನ ಅರ್ಜಿದಾರರಿಗೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿರುವಂತಹದ್ದು. ಅಂದ್ರೆ ಇಲ್ಲಿ ಈಗ ಹಲವಾರು ರಾಜ್ಯ ಸರ್ಕಾರಗಳು ರಾಜ್ಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಕೇಂದ್ರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಹಾಗಾಗಿ ಒಂದ್ ವೇಳೆ ಡಿನೋಟಿಫೈ ಮಾಡಿದ್ದೇ ಆದಲ್ಲಿ ಬಾರ್ ಮಾಲೀಕರಿಗೆ ನಿರಾಳ ಆಗುತ್ತೆ. ಅಂದ್ರೆ ನಗರ ವ್ಯಾಪ್ತಿಯೊಳಗಿನ ಬಾರ್ಗಳಿಗೆ ಒಂದು ಮುಕ್ತಿ ಸಿಕ್ಕಂಗಾಗುತ್ತೆ. ಯಾವುದೇ ರೀತಿಯಂತ ಅಡೆತಡೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಏನು ಸೂಚನೆ ಏನಿದೆ ಅದು ಅನ್ವಯಿಸಲ್ಲ. ಹಾಗಾಗಿ ಈ ಒಂದು ಅಭಿಪ್ರಾಯ ಏನಿದೆ, ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ನಗರ ವ್ಯಾಪ್ತಿಯೊಳಗೆ ಬರುವಂತಹ ಬಾರ್ಗಳಿಗೆ ಒಂದು ನಿಟ್ಟಿಸಿರು ಬಿಟ್ಟ ಹಾಗೆ ಆಗಿದೆ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಹಾಕಿರುವಂತಹದ್ದು, ನಗರ ವ್ಯಾಪ್ತಿಯೊಳಗಿನ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಿದ್ರೆ ತಪ್ಪೇನು ಹಾಗೂ ಅದು ಮಾಡಿದ್ರೆ ತಪ್ಪಿಲ್ಲ ಅನ್ನುವಂತಹದ್ದನ್ನು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಸೂಚನೆಯನ್ನ ನೀಡಿರುವಂತಹದ್ದು. ಹಾಗಾಗಿ ಅನೇಕ ರಾಜ್ಯಗಳು, ಕರ್ನಾಟಕವು ಸೇರಿದಂತೆ ಅನೇಕ ರಾಜ್ಯಗಳು ಈಗಾಗಲೇ ಕೇಂದ್ರದ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಿವೆ. ಸಾಮಾನ್ಯ ರಸ್ತೆಗಳಾಗಿ ಡಿನೋಟಿಫೈ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರುವಂತಹದ್ದು. ಒಂದ್ ವೇಳೆ ಕೇಂದ್ರ ಸರ್ಕಾರ ಡಿನೋಟಿಫೈಗೆ ಒಪ್ಪಿಕೊಂಡಿದೆ ಆದಲ್ಲಿ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಡಿನೋಟಿಫೈಗೆ ಒಪ್ಪಿಕೊಂಡಿದೆ ಆದಲ್ಲಿ ಇಲ್ಲಿ ಬಾರ್ ಮಾಲೀಕರಿಗೆ ನಿರಾಳ ಆಗುತ್ತೆ ಅನ್ನುವಂತದನ್ನ ನಾವು ಗಮನಿಸಬಹುದು ರಂಜಿತ್. ಅಲ್ಲ, ಇನ್ನು ಪ್ರಮುಖವಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ನ ಒಂದು ಸೂಚನೆಗೆ ಮನ್ನಣೆ ಸಿಕ್ಕಿದ್ದೆ ಆದ್ರೆ ಏನು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಬಾರ್ ನ ಕ್ಲೋಸ್ ಮಾಡಬೇಕನ್ನುವಂಥದ್ದು, ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಒಂದು ಆದೇಶ ಟುಸ್ ಆಗುತ್ತಾ ಹೇಗೆ? ಖಂಡಿತ ರಂಜಿತ್, ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಕೆಲವೊಂದಿಷ್ಟು ರಾಜ್ಯಗಳು ಇದಕ್ಕೆ ಪ್ರಮುಖವಾದ ವಿರೋಧವನ್ನ ವ್ಯಕ್ತಪಡಿಸಿದ್ವು. ನಾವು ಮುಖ್ಯವಾಗಿ ನಗರ ವ್ಯಾಪ್ತಿಯೊಳಗೆ ಬಾರ್ಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ನಗರ ವ್ಯಾಪ್ತಿಯೊಳಗೆ ಕುಡಿದು ಓಡಿಸುವಾಗ ಆಕ್ಸಿಡೆಂಟ್ ಆಗೋದು ಬಹಳ ಕಡಿಮೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ಆಕ್ಸಿಡೆಂಟ್ ಆದ್ರೂ ಕೂಡ ಅದರ ತೀವ್ರತೆ ಜಾಸ್ತಿ ಇರೋದಿಲ್ಲ. ನಗರ ವ್ಯಾಪ್ತಿಯೊಳಗೆ ವೇಗ ನಿಯಂತ್ರಣಗಳನ್ನ ಅಳವಡಿಸಿರ್ತಾರೆ, ಟ್ರಾಫಿಕ್ ಪೊಲೀಸ್ನವರು ಇರ್ತಾರೆ, ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಚೆಕ್ ಮಾಡ್ತಿರ್ತಾರೆ. ಅಪಘಾತ ಕುಡಿತ ಚಲಾವಣೆ ಮಾಡಿದ್ರೆ ನಗರ ವ್ಯಾಪ್ತಿಯೊಳಗೆ ಅಪಘಾತಗಳು ಆಗೋದು ಕಡಿಮೆ, ಅಪಘಾತ ಆದ್ರೂ ಕೂಡ ಅಪಘಾತದ ತೀವ್ರತೆ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಎಕ್ಸ್ಕ್ಯೂಸ್ ಅನ್ನ ಕೊಡಬೇಕು ಅನ್ನುವಂತ ಬಾರ್ ಮಾಲೀಕರು ರಾಜ್ಯ ಸರ್ಕಾರವನ್ನ ಮನವಿಯನ್ನ ಮಾಡಿಕೊಂಡಿದ್ರು. ಅದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನ ಮಾಡಿತ್ತು, ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ಡಿನೋಟಿಫೈ ಮಾಡ್ತೀವಿ, ಅದಕ್ಕೋಸ್ಕರ ನೀವು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಗರ ವ್ಯಾಪ್ತಿಯಲ್ಲಿ ನಿಯಂತ್ರಣಗಳನ್ನ ಅಳವಡಿಸಲಾಗಿರುತ್ತೆ, ವೇಗ ನಿಯಂತ್ರಣಗಳನ್ನ ಅಳವಡಿಸಲಾಗಿರುತ್ತೆ. ಹಾಗಾಗಿ ಒಂದು ಕುಡಿದು ಡ್ರೈವ್ ಮಾಡುವಂತವ್ರಿಗೂ ಕೂಡ ಪೊಲೀಸ್ನವರು ಸಾಕಷ್ಟು ಜನ ಇರ್ತಾರೆ, ಅಂತದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಕುಡಿದು ಡ್ರೈವ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರದು, ಅದ್ರ ಜೊತೆಗೆ ವೇಗ ನಿಯಂತ್ರಣಗಳ ಅಳವಡಿಸೋದ್ರಿಂದ ನಗರ ವ್ಯಾಪ್ತಿಯೊಳಗೆ ಬಾರ್ ಇದ್ರೆ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನ ಹೇಳಬೇಕಾಗಿದೆ. ಹೌದು, ಎಲ್ಲಾ ರಾಜ್ಯಗಳು ಡಿನೋಟಿಫೈ ಮಾಡ್ಲಿಕ್ಕೆ ಮನವಿಯನ್ನ ಮಾಡಿವೆ. ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ರಂಜಿತ್. ಓಕೆ, ಧನ್ಯವಾದಗಳು ಹರೀಶ್ ಮಾಹಿತಿಗಾಗಿ.